ಹಾಯ್ ಫ್ರೆಂಡ್ಸ್, ನಾನು ರೂಪ, ನಮ್ಮ ಸಾಧನಾಯಿಂದ. ಸೊ ಎಲ್ಲರೂ ಇವತ್ತು ಜೋಶ್ ಫುಲ್ಲಾಗಿ ಕ್ಲಾಸ್ ಕೇಳ್ತೀರಾ. ಬಿಕಾಸ್ ನಾವು ಮಾತಾಡೋಕೆ ಹೋಗ್ತಾ ಇರೋ ಕಾನ್ಸೆಪ್ಟೇ ಆ ಥರದ್ದು. ಇವತ್ತು ಏನಂತ ಹೇಳಿದ್ರೆ ಫ್ಲವರ್ಸ್, ಹೂವು ಯಾರಿಗೆ ತಾನೇ ಇಷ್ಟ ಇಲ್ಲ. ಸೊ ಅಂತಹ ಒಂದು ಫ್ಲವರ್ಸ್ನ ಹೆಲ್ಪಿಂದ ಯಾವ ರೀತಿ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಯುತ್ತೆ. ಸೊ ಟುಡೇಸ್ ಒನ್ ಆಫ್ ದಿ ಸೂಪರ್ ಕಾನ್ಸೆಪ್ಟ್, ಉನ್ನತ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ. ಅಂದರೆ ಉನ್ನತವಾಗಿರ್ತಕ್ಕಂತಹ ಸಸ್ಯ ಅಂದ್ರೆ ಫಸ್ಟ್ ನಮ್ಮ ತಲೆಗೆ ಬರೋದೇನಂತ ಹೇಳಿದ್ರೆ ನಮ್ಮ ಹೈಸ್ಕೂಲ್ ಟೀಚರ್ಸ್ ಎಲ್ಲ ಹೇಳ್ತಿರ್ತಾರೆ, ಮಾದರಿ ಸಸ್ಯ, ಮಾದರಿ ಹೂವು, ಟಿಪಿಕಲ್ ಫ್ಲವರ್ ಅಂತ ಹೇಳಿ. ಸೊ ಅಂತಹ ಒಂದು ಟಿಪಿಕಲ್ ಫ್ಲವರ್, ದಟ್ ಈಸ್ ದಿ ಹೈಬಿಸ್ಕಸ್. ಹೈಬಿಸ್ಕಸ್ ಯಾರು ತಾನೇ ನೋಡಿರಲ್ಲ, ಡೇ ಟು ಡೇ ಲೈಫಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ನೋಡಿರ್ತೀರ. ಹಾಗಿದ್ರೆ ಈ ನಮ್ಮ ಹೂವು ಅಂದರೆ ಏನು? ನಮಗೆ ಗೊತ್ತಿರುತ್ತೆ, ಡಿಫ್ರೆಂಟ್ ಫ್ಲವರ್ಸ್ ನೋಡಿರ್ತೀವಿ, ಬರೀ ಹೈಬಿಸ್ಕಸ್ ಅಷ್ಟೇ ಅಲ್ಲ, ರೋಸ್, ಆಮೇಲೆ ಮಲ್ಲಿಗೆ ಹೂ, ಎಲ್ಲದು ಎಲ್ಲ ಫ್ಲವರ್ಸು ನೋಡಿರ್ತೀರ. ಹಾಗಿದ್ರೆ ಹೂವಿನ ವಿಧಗಳೆಷ್ಟು, ಯಾವ್ಯಾವ ಹೂವು ನೋಡಿದ್ದೀರಾ ಗೊತ್ತಾಗುತ್ತೆ, ಬಟ್ ಹೂವು ಅಂದ್ರೇನು? ಸೊ ಎಕ್ಸಾಮ್ ಓರಿಯೆಂಟೆಡ್ ನಾವು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಹೂವು. ಅಂದರೆ ಏನಿದು ಹೂವು? ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಗಾಗಿ ಮಾರ್ಪಾಟಾಗಿರುವ ಒಂದು ಕಾಂಡದ ವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಅಂದರೆ ಕಾಂಡದ ಒಂದು ಮಾರ್ಪಾಟಿಗೆ ನಾವು ಹೂವು ಅಂತ ಕರಿತೀವಿ. ಈ ಹೂವು ಏನಕ್ಕಿರಬೇಕು ಸಸ್ಯಗಳಲ್ಲಿ ಅಂತ ಹೇಳಿದ್ರೆ, ಸಂತಾನೋತ್ಪತ್ತಿ ಕ್ರಿಯೆ ನಡೆಯೋದಕ್ಕೆ. ಆವಾಗಿಂದ ಹೇಳ್ತಾ ಇದ್ದೀವಿ ನಾವು ಉನ್ನತ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ವಿತ್ ದಿ ಹೆಲ್ಪ್ ಆಫ್ ದಿಸ್ ಫ್ಲವರ್. ಹೆಂಗೆ ಸಂತಾನೋತ್ಪತ್ತಿ ಅಂತ, ಸಂತಾನೋತ್ಪತ್ತಿ ಅಂದ್ರೆ ಏನು ಅಂತ ಗೊತ್ತಿರುತ್ತೆ ನಿಮಗೆ. ಇಟ್ಸ್ ಅ ಪ್ರೊಸೆಸ್, ಫ್ಯೂಷನ್ ಆಫ್ ಅ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಅಂತ ಹೇಳಿ ಕರಿತೀವಿ. ಅಂದರೆ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳು ನಿಷೇಚನ ಕ್ರಿಯೆಯನ್ನು ಹೊಂದಿ ನೆಕ್ಸ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಯುಗ್ಮಜ, ಭ್ರೂಣ, ನೆಕ್ಸ್ಟು ಹೊಸ ಒಂದು ಎಂಬ್ರಿಯೋ, ಹೊಸ ಸಸ್ಯವಾಗಿ ಬೆಳವಣಿಗೆ ಹೊಂದುತ್ತೆ, ಗೊತ್ತು ನಿಮಗೆ. ಅದು ಒಂದು ಸಂಯೋಗ ಕ್ರಿಯೆ, ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು. ಹಾಗಿದ್ರೆ ನಮ್ಮ ಈ ಹೂವು ಹೆಂಗೆ ಸಹಾಯ ಮಾಡುತ್ತೆ, ಹೆಂಗೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ, ಈ ನಮ್ಮ ಹೈಬಿಸ್ಕಸ್ ಫ್ಲವರಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಇರುತ್ತೆ. ಆ ಭಾಗಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಅಬ್ಸರ್ವ್ ಮಾಡಬೇಕು ಫ್ರೆಂಡ್ಸ್. ಅಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸ್ಟೆಮ್ ಅಂತ ಹೇಳಿ ಕೆಳಗಡೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾ ಹೇಳಿದೆ ಹೂವು ಅಂದ್ರೇ ಏನಂತ ಹೇಳಿದ್ರೆ, ಆ ಕಾಂಡದಿಂದ ಮಾರ್ಪಾಟಾಗಿರ್ತಕ್ಕಂತಹ ಸಂತಾನೋತ್ಪತ್ತಿ ಕ್ರಿಯೆಗೋಸ್ಕರ ಕಾಂಡದ ಮಾರ್ಪಾಟಾಗಿರುವಂಥ ವ್ಯವಸ್ಥೆಯನ್ನು ನಾವು ಹೂವು ಅಂತ ಹೇಳಿದ್ವಿ. ಸೊ ಅಲ್ಲಿ ಫಸ್ಟ್ ಪಾರ್ಟ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸ್ಟೆಮ್ ಅಂತ ಹೇಳಿ, ಅಂದರೆ ಸ್ಟೆಮ್ಮಿಂದ ಮಾಡಿಫೈ ಆಗಿರ್ತಕ್ಕಂಥ ಒಂದು ಭಾಗನೇ ಫ್ಲವರ್. ನೆಕ್ಸ್ಟ್ ಅಲ್ಲಿ ನೋಡ್ತಾ ಹೋಗ್ತೀವಿ ನಾವು, ಓವರಿ ಇದೆ, ಕ್ಯಾಲಿಕ್ಸ್ ಇದೆ, ಪಿಸ್ಟಿಲ್ ಇದೆ, ಮತ್ತು ಕರೋಲಾ ಭಾಗಗಳು ಅಂದರೆ ಪೆಟಲ್ಸ್, ಹೂವಿನ ವಿವಿಧ ದಳಗಳಿದೆ. ಅಂದರೆ ಇಲ್ಲಿ ನಮಗೆ ಇಷ್ಟೆಲ್ಲ ಭಾಗಗಳನ್ನು ನೋಡಿದ್ರೆ ತಲೆ ತಿರುಗ್ದಂಗೆ ಅನಿಸುತ್ತೆ, ಬಟ್ ನಾವು ಒನ್ ಬೈ ಒನ್ ಅಂದರೆ ಈ ಹೈಬಿಸ್ಕಸ್ ಫ್ಲವರ್ನ ವಿವಿಧ ಭಾಗಗಳು ಯಾವುದು ಅನ್ನೋದನ್ನು ನಾವಿವಾಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಪುಷ್ಪ ಪಾತ್ರೆ ಅಥವಾ ಕ್ಯಾಲಿಕ್ಸ್. ಏನಕ್ಕೆ ಎರಡೂ ನಾವು ತಿಳ್ಕೊಂಡಿರ್ಬೇಕು ಅಂತ ಹೇಳಿದ್ರೆ, ಆ್ಯಸ್ ಯೂಶುವಲ್ ಎಕ್ಸಾಮಲ್ಲಿ ಏನಂತ ಹೇಳಿದ್ರೆ ನಿಮಗೆ ಪುಷ್ಪ ಪಾತ್ರೆ ಅಂತಲೂ ಕೊಡ್ಬೋದು, ಅಥವಾ ವರ್ಡಿಂಗ್ ಸಿಕ್ಕಿಲ್ಲ ಅಂತ ಬೇರೆದನ್ನು ಕೊಡ್ಬೋದು. ಬಟ್ ಅವ್ರು ಹೇಳಿರ್ತಾರೆ ಇಂಗ್ಲೀಷ್ ವರ್ಷನ್, ನಿಮಗೆ ಕನ್ಫ್ಯೂಷನ್ ಇದ್ದರೆ ಫೈನಲೈಸ್ ಮಾಡೋದು ಇಂಗ್ಲೀಷ್ ವರ್ಷನ್ ಅಂತ. ದಟ್ಸ್ ವೈ ನಾವು ಬರೀ ಪುಷ್ಪ ಪಾತ್ರೆ ಏನು ಬಿಡು ಕನ್ನಡ ಅಂದ್ಕೊಂಡು ಕೂರೋ ಆಗಿಲ್ಲ, ಕ್ಯಾಲಿಕ್ಸ್ ಅನ್ನೋ ವರ್ಡನ್ನು ನೆನ್ಪಿಟ್ಕೋಬೇಕು. ಅಂದರೆ ನಮ್ಮ ಈ ದಾಸವಾಳ ಹೂವಿನಲ್ಲಿ ಪ್ರಮುಖವಾಗಿ, ಅಂದರೆ ಅತ್ಯಂತ ಪ್ರಮುಖ ಭಾಗಗಳು ಅಂದರೆ ನಾಲ್ಕು ಭಾಗಗಳು ಬರುತ್ತೆ, ಕ್ಯಾಲಿಕ್ಸ್, ಕರೋಲಾ, ಆ್ಯಂಡ್ರೋಶಿಯಂ ಮತ್ತು ಗೈನೋಶಿಯಂ ಅಂತ. ಅದರಲ್ಲಿ ಹೂವಿನ ಅತ್ಯಂತ ಹೊರಗಿನ ಆವರ್ತ ಅಂತ ಹೇಳಿ ಈ ನಮ್ಮ ಪುಷ್ಪ ಪಾತ್ರೆ ಅಥವಾ ಕ್ಯಾಲಿಕ್ಸಿಗೆ ನಾವು ಕರಿತೀವಿ. ಅಂದರೆ ಹೂವಿನ ಮೊದಲನೇ ಆವರ್ತ ಈ ಕೆಳಗಿನವುಗಳಲ್ಲಿ ಹೂವಿನ ಮೊದಲನೇ ಆವರ್ತ ಅಂತ ಕ್ವಶನ್ ಅರೈಸ್ ಆಗ್ಬೋದು. ಅದರ್ವೈಸ್ ಮೊದಲನೇ ಭಾಗ, ಅತ್ಯಂತ ಹೊರಗಿನ ಭಾಗ ಅಂತಲೂ ಕೇಳ್ಬೋದು. ಭಾಗ ಇಲ್ಲಾಂದರೆ ಆವರ್ತ ಅಂತ ಹೇಳಿ ಕರೀತಾರೆ. ಸೊ ಈ ನಮ್ಮ ಕ್ಯಾಲಿಕ್ಸ್ನ ಪ್ರಮುಖ ಕೆಲಸ ಏನಾಗಿದ್ರೆ, ಈ ಕ್ಯಾಲಿಕ್ಸು ಆ ಫ್ಲವರ್ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಮಾಡಿಫಿಕೇಶನ್ ಆಗಿರಲ್ಲ, ಅದಕ್ಕೂ ಒಂದು ರೀಸನ್ ಇದೆ. ಈ ನಮ್ಮ ಕ್ಯಾಲಿಕ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಮೊಗ್ಗಿನ ಹಂತದಲ್ಲಿರ್ತಕ್ಕಂತಹ ಹೂವಿನ ರಕ್ಷಣೆಯನ್ನು ಮಾಡುತ್ತೆ. ಅಂದರೆ ನೀವಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಆ ಹೂವಿನ ಪೆಟಲ್ಸ್ಗಳಿಗೆ ಏನು ಮಾಡಿದೆ ಅಂತ ಹೇಳಿದ್ರೆ, ಒಂದು ಸಪೋರ್ಟಿವ್ ಸ್ಟ್ರಕ್ಚರ್ ಆಗಿ ಈ ನಮ್ಮ ಕ್ಯಾಲಿಕ್ಸು ಮಾಡಿಫೈ ಆಗಿರೋದು, ಅಂದರೆ ಮಾರ್ಪಾಟಾಗಿರೋದು. ಏನು ರಕ್ಷಣೆ ಮಾಡುತ್ತೆ ಹಾಗಿದ್ರೆ, ಹೂವಿಗೆ ಏನಕ್ಕೆ ಬೇಕು ಕ್ಯಾಲಿಕ್ಸ್ ಅಂತ ಹೇಳಿದ್ರೆ, ಈ ಕೀಟಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅಥವಾ ದುಂಬಿಗಳು ಏನು ಮಾಡುತ್ತೆ, ಹೂವಿನ ಮಕರಂದವನ್ನು ಹೀರಲಿಕ್ಕೆ ಹೂವಿನ ಬಳಿಗೆ ಬರುತ್ತೆ. ಅದರ್ವೈಸ್ ಕೆಲವೊಂದು ಜಾನುವಾರು ಪ್ರಾಣಿಗಳು, ದನಕರುಗಳು ಅಂತ ಕರಿತೀವಿ ನಾವು, ಅದು ಬಂದು ಆ ಹೂವನ್ನು ಹಾಳು ಮಾಡ್ಬೋದು. ಅಂತಹ ಒಂದು ಮೊಗ್ಗಿನ ಹಂತದಲ್ಲೇ ಇರತಕ್ಕಂಥ ಹೂವಿನ ರಕ್ಷಣೆಯನ್ನು ಮಾಡೋದಕ್ಕೆ ಇರತಕ್ಕಂತಹ ಮೊದಲನೇ ಆವರ್ತ ದಿಸ್ ಒನ್, ಕ್ಯಾಲಿಕ್ಸ್. ಸೊ ನೆಕ್ಸ್ಟ್ ಒನ್,
ಹೂವಿನ ಎರಡನೇ ಆವರ್ತ ಅಂತ ಹೇಳಿ ಕರಿತೀವಿ. ಯಾವುದು ಅಂತ ಹೇಳಿದ್ರೆ ಪೆಟಲ್ಸ್ ಅಥವಾ ದಳಗಳು. ಇದನ್ನೇನಂತ ಕರಿತೀವಿ ಅಂತ ಹೇಳಿದ್ರೆ ಕರೋಲ ಅಂತ ಹೇಳಿ ಕರಿತೀವಿ. ಫಸ್ಟ್ ಭಾಗ ಕ್ಯಾಲಿಕ್ಸ್ ಅಥವಾ ಪುಷ್ಪ ಪಾತ್ರೆ ಅಂತ ಕರೆದ್ರೆ ಈ ನಮ್ಮ ಪೆಟಲ್ಸಿನ ಭಾಗವನ್ನು ನಾವು ಕರೋಲ ಅಂತ ಹೇಳಿ ಕರಿತೀವಿ. ಅಂದರೆ ಹೂವಿನ ಎರಡನೇ ಆವರ್ತದ ಬಗ್ಗೆ ನಾವಿವಾಗ ಮಾತಾಡ್ತಿದ್ದೀವಿ. ಆ ಒಂದು ಪೆಟಲ್ಸನ್ನು ನೋಡಿದ ತಕ್ಷಣ ಏನಾಗುತ್ತೆ ಅಂದರೆ ಒಂದೇನೋ ಒಂದು ಅಟ್ರ್ಯಾಕ್ಷನ್ ಅಂತ ಹೇಳಿದ್ರೆ ಕಲರ್ಫುಲ್ ಆಗಿರ್ತಕ್ಕಂತಹ ಪೆಟಲ್ಸ್ಗಳು. ಇಲ್ಲಿ ನಾವು ಬರೀ ಏನು ನೋಡ್ತಿದ್ವಿ ಅಂತ ಹೇಳಿದ್ರೆ ರೆಡ್ ಕಲರಲ್ಲಿರೋ ಹೈಬಿಸ್ಕಸ್ ಪೆಟಲ್ಸನ್ನು ನೋಡ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ನಾವು ಅಬ್ಸರ್ವ್ ಮಾಡ್ಬೋದು, ಬೇರೆ ಬೇರೆ ಕಲರ್ಸಿನ ಒಂದು ಫ್ಲವರ್ಸ್ಗಳನ್ನು ನೋಡ್ತಾ ಹೋಗ್ತೀವಿ. ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಆಂಥೋಸೈನಿನ್ ಪಿಗ್ಮೆಂಟ್ ಅಂತ ಹೇಳಿ ಕರಿತೀವಿ. ಏನಕ್ಕೆ ಈ ಒಂದು ಪೆಟಲ್ಸ್ಗಳು ವಿವಿಧ ಬಣ್ಣಗಳಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಆ್ಯಸ್ ಯೂಶುವಲ್ ನಾವು ನೋಡ್ಬೋದು ಹೈಬಿಸ್ಕಸ್ ಅಷ್ಟೇ ಅಲ್ಲ, ರೋಸು, ಮಲ್ಲಿಗೆ ಹೂವು ಎಲ್ಲ ನೋಡ್ತೀವಿ. ಡಿಫ್ರೆಂಟ್ ಅದರದ್ದೇ ಆಗಿರೋ ಕಲರ್ಸು ಇರುತ್ತೆ. ಈ ಒಂದು ಪೆಟಲ್ಸು ಏನಕ್ಕೆ ವರ್ಣಮಯವಾಗಿರುತ್ತೆ ಅಂತ ಹೇಳಿದ್ರೆ ದುಂಬಿಗಳನ್ನು, ಕೀಟಗಳನ್ನು ಆಕರ್ಷಣೆ ಮಾಡೋಕ್ಕೆ. ಜಸ್ಟ್ ಇವಾಗ ನಾವು ಮಾತಾಡಿದ್ವಿ ಕ್ಯಾಲಿಕ್ಸ್ ಏನಕ್ಕೆ ಬೇಕು ಅಂದರೆ ಇವುಗಳಿಂದ ರಕ್ಷಣೆಯನ್ನು ಪಡ್ಕೊಳ್ಳೋಕ್ಕಿರತ್ತೆ. ಮತ್ತು ಇವಾಗ ಯಾಕೆ ಕೀಟಗಳು ಬೇಕು ಅಂದರೆ ಎಕ್ಸಾಕ್ಟ್ಲಿ ಬೇಕು, ಯಾಕಂದರೆ ಪಾಲಿನೇಷನ್ ಪ್ರೊಸೆಸ್ ಅಂತ ಕರಿತೀವಿ, ಪರಾಗಸ್ಪರ್ಶ ಕ್ರಿಯೆ. ಅದನ್ನು ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಟುಡೇಸ್ ಕ್ಲಾಸಲ್ಲಿ. ಈ ಒಂದು ಪರಾಗಸ್ಪರ್ಶ ಕ್ರಿಯೆ ನಡೆದಾಗ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ಸರಾಗವಾಗಿ ನಡೆಯುತ್ತೆ. ಸೊ ಅಂತಹ ಒಂದು ಪರಾಗಸ್ಪರ್ಶ ಕ್ರಿಯೆಗೆ ಏನು ಮಾಡ್ಬೇಕಂತ ಹೇಳಿದ್ರೆ ಮೀಡಿಯೇಟ್ರ್ ಬೇಕೇ ಬೇಕಾಗತ್ತೆ. ಆ ಒಂದು ಏಜೆಂಟ್, ಪಾಲಿನೇಟಿಂಗ್ ಏಜೆಂಟ್ ಆಗಿರ್ತಕ್ಕಂಥ ಕೀಟಗಳನ್ನು ಅಟ್ರ್ಯಾಕ್ಷನ್ ಮಾಡೋದಕ್ಕೆ ಈ ಒಂದು ದಳಗಳು ಬೇಕಾಗತ್ತೆ. ನೆಕ್ಸ್ಟು ಹೂವಿನ ಮೂರನೇ ಆವರ್ತ ಅಂತ ಹೇಳಿ ಕರಿತೀವಿ. ಆ ಮೂರನೇ ಆವರ್ತ ಯಾವುದು ಅಂತ ಹೇಳಿದ್ರೆ ಆ್ಯಂಡ್ರೋಶಿಯಂ, ಅಂದರೆ ಹೂವಿನ ಗಂಡು ಸಂತಾನೋತ್ಪತ್ತಿಯ ಭಾಗ ಯಾವುದು ಅಂತಲೂ ಕ್ವಶನ್ ಅರೈಸ್ ಆಗ್ಬೋದು. ಅದರ್ವೈಸ್ ಹೂವಿನ ಮೂರನೇ ಆವರ್ತ ಅಥವಾ ಹೂವಿನ ಮೂರನೇ ಭಾಗ ಯಾವುದು ಅಂತ ಕೂಡ ಕೇಳ್ಬೋದು. ಅಲ್ಲಿ ಕೇಸರ ಮಂಡಲ ಅಂತಲೂ ಕೊಡ್ಬೋದು, ಇಲ್ಲ ಕನ್ನಡದಲ್ಲಿ ಇದೇ ಥರ ಆ್ಯಂಡ್ರೋಶಿಯಂ ಅಂತಲೇ ಕ್ವಶನ್ ಅರೈಸ್ ಆಗ್ಬೋದು. ಏನಕ್ಕೆ ಆ್ಯಂಡ್ರೋಶಿಯಂ ಪ್ರೆಸೆಂಟ್ ಇರುತ್ತೆ ಅಂತ ಹೇಳಿದ್ರೆ ಆ ಕಡೆ ಇಮೇಜಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಫುಲ್ ಎಲ್ಲೋ 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 ಕಲರ್ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟೈಲಿಗೆ ಅಂಟ್ಕೊಂಡಿರುತ್ತೆ. ಅಂದರೆ ಹೂವಿನ ಶಲಾಕನಳಿಕೆಗೆ ಎಲ್ಲೋ ಕಲರ್ ಪರಾಗ ಕೋಶಗಳು ಅಂಟ್ಕೊಂಡಿರುತ್ತೆ. ಇಲ್ಲಿ ಫಸ್ಟ್ ಇಮೇಜಲ್ಲಿ ಏನಂತ ಹೇಳಿದ್ರೆ ಆ ಒಂದು ಪರಾಗ ಕೋಶವನ್ನು ಛೇದನ ಮಾಡಿರೋದು, ಡಿಸೆಕ್ಷನ್ ಮಾಡಿರ್ತಕ್ಕಂತಹ ಒಂದು ರಚನೆ ಅಂತೇಳಿ ಕರಿತೀವಿ. ಅಲ್ಲಿ ಆ ಒಂದು ಪರಾಗ ಕೋಶದಲ್ಲಿರ್ತಕ್ಕಂತಹ ಪರಾಗ ರೇಣುವಿಗೆ ಒಂದಷ್ಟೇ ತಗೊಂಡು, ಅಂದರೆ ಒಂದನ್ನು ತಗೊಂಡು ವಿತ್ ದಿ ಹೆಲ್ಪ್ ಆಫ್ ಕಾಂಪೌಂಡ್ ಮೈಕ್ರೋಸ್ಕೋಪ್ ನೋಡಿದಾಗ ಹೆಂಗೆ ಕಾಣುತ್ತೆ ಅಂತ ಹೇಳಿದ್ರೆ ಅಲ್ಲಿ ಯೆಲ್ಲೋ ಕಲರ್ ಹೆಡ್, ಅಂದರೆ ಹೆಡ್ ರೀಸನ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ದಿ ಪರಾಗ ಕೋಶ. ನೆಕ್ಸ್ಟು ಆ ಪರಾಗ ಕೋಶಕ್ಕೆ ಸಹಾಯಕವಾಗಿ ಅಥವಾ ಬೇಸ್ಮೆಂಟ್ ಯಾರು ಕೊಡ್ತಾ ಇರೋದು ಅಂತ ಹೇಳಿದ್ರೆ ಅಲ್ಲಿ ಕಾಣಿಸ್ತಾ ಇದೆ ಫಿಲಮೆಂಟ್ ಅಂತ ಹೇಳಿ ಕರಿತೀವಿ. ಅಂದರೆ ಆ ಯೆಲ್ಲೋ ಕಲರ್ ಹೆಡ್ ರೀಸನ್ನಿಗೆ, ಪರಾಗ ಕೋಶಕ್ಕೆ ಸಪೋರ್ಟಿವ್ ಸ್ಟ್ರಕ್ಚರ್ ಆಗಿರ್ತಕ್ಕಂತಹ ಪರಾಗ ದಂಡ ಅಥವಾ ಫಿಲಮೆಂಟ್ ಅಂತ ಹೇಳಿ ಇಂಗ್ಲೀಷಲ್ಲಿ ಕರಿತೀವಿ. ಆ ಒಂದು ಫಿಲಮೆಂಟ್ನ ಸಹಾಯದಿಂದ ಅಥವಾ ಪರಾಗದಂಡದ ಸಹಾಯದಿಂದ ಪರಾಗ ಕೋಶಗಳೇನಾಗುತ್ತೆ ಅಂತ ಹೇಳಿದ್ರೆ ಪರಾಗ ರೇಣುಗಳನ್ನು ರಿಲೀಸ್ ಮಾಡುತ್ತೆ, ಅಂದರೆ ಪೋಲನ್ ಗ್ರೈನ್ಸ್ ಅಂತ ಹೇಳಿ ಕರಿತೀವಿ. ಆ ಪರಾಗ ಕೋಶದಿಂದ ಬಿಡುಗಡೆ ಆಗಿರ್ತಕ್ಕಂತಹ ಪರಾಗ ರೇಣುಗಳು ನೆಕ್ಸ್ಟ್ ಏನು ಮಾಡುತ್ತೆ, ಹೂವಿನ ಹೆಣ್ಣು ಭಾಗಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಷ್ಟೂ ಕೂಡ ಆ್ಯಂಡ್ರೋಶಿಯಂನ ರಚನೆ, ಹೂವಿನ ಮೂರನೇ ಆವರ್ತ ಅಂತ ಹೇಳಿ ಕರಿತೀವಿ. ಅಂದರೆ ಹೂವಿನ ಗಂಡು ಸಂತಾನೋತ್ಪತ್ತಿಯ ಭಾಗ ಆ್ಯಂಡ್ರೋಶಿಯಂ. ನೆಕ್ಸ್ಟ್ ಒನ್ ಹೂವಿನ ನಾಲ್ಕನೇ ಆವರ್ತ ಗೈನೋಶಿಯಂ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಕನ್ನಡದಲ್ಲಿ ಅಂಡಾಶಯ ಮಂಡಲ ಅಂತ ಹೇಳಿ ಕರಿತೀವಿ. ಇದನ್ನು ಹೆಂಗೆ ಕೇಳ್ಬೋದು ಅಂತ ಹೇಳಿದ್ರೆ ಹೂವಿನ ನಾಲ್ಕನೇ ಆವರ್ತ ಅಂತ ಕೇಳಲ್ಲ, ಆಲ್ಮೋಸ್ಟ್ ಹೆಂಗೆ ಅರೈಸ್ ಆಗಿದೆ ಕ್ವಶನ್ಸ್ ಅಂತ ಹೇಳಿದ್ರೆ ಹೂವಿನ ಅತ್ಯಂತ ಒಳಗಿನ ಆವರ್ತ ಯಾವುದು ಅಥವಾ ಹೂವಿನ ಹೆಣ್ಣು ಸಂತಾನೋತ್ಪತ್ತಿಯ ಭಾಗ ಯಾವುದು ಅಂತ ಹೇಳಿದ್ರೆ ದಿಸ್ ಒನ್ ಗೈನೋಶಿಯಂ ಅಥವಾ ಅಂಡಾಶಯ ಮಂಡಲ ಅಂತ ಹೇಳಿ ಕರಿತೀವಿ. ಅಲ್ಲಿ ಗೊತ್ತಾಗ್ತಿದೆ ನಿಮಗೆ ಅಂಡಾಶಯ ಅಂದ ತಕ್ಷಣವೇ ನೆನಪಾಗುತ್ತೆ, ಇನ್ವರ್ಟಿಬ್ರೇಟ್ ಕ್ಲಾಸಲ್ಲಿ ಮಾತಾಡಿದ್ವಿ ಓವರಿ. ಓವರಿ ಅಂತ ಹೇಳಿದ್ರೆ ಓವರಿ ಒಳಗಡೆ ಏನಿರುತ್ತೆ, ಓವ್ಯೂಲ್ಸ್ ಅಂತ ಓವ್ಯೂಲ್ಸ್ ಇರುತ್ತೆ. ನಾ ಹೇಳಿದೆ ಇವಾಗ ಜಸ್ಟ್ ಆ್ಯಂಡ್ರೋಶಿಯಂ ಮಾತಾಡಬೇಕಾದ್ರೆ
ಆ ಪರಾಗ ಕೋಶದಿಂದ ಬಿಡುಗಡೆ ಆಗುವಂತಹ ಪೋಲನ್ ಗ್ರೈನ್ಸ್ ಅಥವಾ ಪರಾಗ ರೇಣುಗಳು ಏನು ಮಾಡುತ್ತೆ ಅಂದರೆ, ಇಲ್ಲಿ ಫಸ್ಟ್ ಚಿತ್ರದಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ಸ್ಟೈಲ್ ರೀಸನ್ ಅಂತ ಹೇಳಿ ಕರಿತೀವಿ. ಅಂದರೆ ಅಂಡಾಶಯ ಮಂಡಲ ಕೆಳಗಡೆ ಇದೆ, ನೆಕ್ಸ್ಟು ಉದ್ದಕ್ಕೊಂದು ನಳಿಕೆ ಥರ ಇದೆ. ಆ ಒಂದು ಉದ್ದನೆಯ ರಚನೆಗೆ, ಟ್ಯೂಬ್ ಲೈಕ್ ಸ್ಟ್ರಕ್ಚರಿಗೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಶಲಾಕ ನಳಿಕೆ ಅಥವಾ ಸ್ಟೈಲ್ ಅಂತ ಹೇಳಿ ಕರಿತೀವಿ. ಆ ಸ್ಟೈಲ್ ರೀಸನ್ನ ಮೇಲ್ಗಡೆ ಚೂರು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಸ್ಟಿಗ್ಮಾ ಅಂತ ಹೇಳಿ ಇರುತ್ತೆ. ಅಂದರೆ ಆ ಸ್ಟಿಗ್ಮಾ ಏನಾಗುತ್ತೆ, ನಂತರ ಶಲಾಕ ನಳಿಕೆಯಾಗಿ ಮಾರ್ಪಾಟಾಗತ್ತೆ. ಯಾಕೆ ಮಾರ್ಪಾಟಾಗತ್ತೆ ಅಂದರೆ, ಆ ಶಲಾಕ ನಳಿಕೆಯ ಮೂಲಕನೇ ನಮ್ಮ ಆ್ಯಂಡ್ರೋಶಿಯಂ ಪರಾಗ ಕೋಶದಿಂದ ಬಿಡುಗಡೆ ಆಗಿರೋ ಪರಾಗ ರೇಣುಗಳು ಅದರ ಸ್ಟೈಲ್ ಮೂಲಕ ಬಂದು ಆ ಅಂಡಾಶಯವನ್ನು ತಲುಪತ್ತೆ. ಅಂಡಾಶಯ ತಲುಪಿದಾಗ ನೆಕ್ಸ್ಟು ಅಲ್ಲಿರ್ತಕ್ಕಂಥ ಮೊಟ್ಟೆಗಳು ನೆಕ್ಸ್ಟ್ ಅಲ್ಲಿ ಸಂಯೋಗ ಹೊಂದಿ ನೆಕ್ಸ್ಟ್ ಇನ್ನೊಂದು ಹೊಸ ಹೈಬಿಸ್ಕಸ್ ಪ್ಲಾಂಟ್ ಆಗಿ ಅದೇನಾಗುತ್ತೆ, ಉತ್ಪತ್ತಿ ಆಗತ್ತೆ. ನೆಕ್ಸ್ಟು ಆ ಕಡೆ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಫುಲ್ ಡಿಸೆಕ್ಷನ್ ಮಾಡಿರೋದು, ಅಂದರೆ ಛೇದನ ಮಾಡಿರ್ತಕ್ಕಂಥ ಭಾಗವನ್ನು ನಾವು ನೋಡ್ಬೋದು ಆ್ಯಸ್ ಯೂಶುವಲ್. ಮತ್ತಲ್ಲಿ ಸ್ಟೆಮ್ಮು, ಯಾಕಂದರೆ ಸ್ಟೆಮ್ಮಿಂದ ಮಾಡಿಫೈ ಆಗಿರೋ ಫ್ಲವರ್ನ ಒಂದು ಭಾಗ. ನೆಕ್ಸ್ಟು ಓವರಿ, ಓವರಿ ಒಳಗಡೆ ಓವ್ಯೂಲ್ಸ್ ಅಂಡಕಗಳು ಇರುತ್ತೆ. ನೆಕ್ಸ್ಟ್ ಆ ಸ್ಟೈಲ್ನ ಮೂಲಕ ಏನಾಗುತ್ತೆ, ಪರಾಗ ರೇಣುಗಳು ಆ ಅಂಡಕವನ್ನು ಅಂಡಾಶಯವನ್ನು ತಲುಪತ್ತೆ. ನೆಕ್ಸ್ಟ್ ಅಲ್ಲಿ ಸಂಯೋಗ ಕ್ರಿಯೆ ಹೊಂದಿ ಬೀಜಗಳು ಉತ್ಪತ್ತಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಹೊಸ ಸಸ್ಯ ಆಗಿ ಅದು ಹುಟ್ಟತ್ತೆ. ನೆಕ್ಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ರೆ, ಈ ಕ್ಲಾಸ್ ಅಬ್ಸರ್ವ್ ಮಾಡಿದ ತಕ್ಷಣವೇ ಒಂದು ಫ್ಲವರ್ ತೊಗೋಬೇಕು, ಅಂದರೆ ಹೈಬಿಸ್ಕಸ್ ಫ್ಲವರ್ ತೊಗೋಬೇಕು. ಬಿಕಾಸ್ ಅದರ ಒನ್ ಬೈ ಒನ್ ಸ್ಟ್ರಕ್ಚರ್ನ ಇನ್ ಡೀಟೇಲ್ ಆಗಿ ನೀವೇ ರೀಕಾಲ್ ಮಾಡ್ತಾ ಹೋದರೆ ಅದು ಯಾವತ್ತಿಗೂ ಮರೆಯಲ್ಲ. ಸೊ ದಿಸ್ ಒನ್ ಗೊತ್ತು ನಿಮಗೆಲ್ರಿಗೂ, ಲ್ಯಾಬೊರೇಟ್ರಿನಲ್ಲಿ ಯೂಸ್ ಮಾಡೋದು ಫೋರ್ಸೆಪ್ ಅಂತ ಹೇಳಿ ಕರಿತೀವಿ ಇದಕ್ಕೆ. ಈ ಫೋರ್ಸೆಪ್ನ ಹೆಲ್ಪಿಂದ ಅಥವಾ ಫೋರ್ಸೆಪ್ಪೇ ಬೇಕು ಅಂತಲ್ಲ, ಡೀಟೇಲಾಗಿ ನೋಡ್ಬೋದು ಸ್ಟ್ರಕ್ಚರ್ ಅಂತ ಹೇಳಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನಾವು ಆವಾಗಲೇ ಮಾತಾಡಿದ್ವಿ ಹೂವಿನ ಅತ್ಯಂತ ಹೊರಗಿನ ಆವರ್ತ ಅದು ಕ್ಯಾಲಿಕ್ಸ್ ಅಂತ ಹೇಳಿ ಕರಿತೀವಿ. ಈ ಕ್ಯಾಲಿಕ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಾನು ಆವಾಗಲೇ ಹೇಳಿದೆ ಮೊಗ್ಗಿನ ಹಂತದಲ್ಲಿರ್ತಕ್ಕಂತಹ ಹೂವನ್ನು ರಕ್ಷಣೆ ಮಾಡುತ್ತೆ. ಇದು ಆಲ್ರೆಡಿ ಫ್ಲವರು, ಸೊ ದಿಸ್ ಈಸ್ ದಿ ಬಡ್ಡಿಂಗ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಅಂದರೆ ಮೊಗ್ಗಿನ ಹಂತದಲ್ಲಿರೋ ಒಂದು ಹೂವು. ಈ ಒಂದು ಹೂವಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ಆರಾಮಾಗಿ ಈ ಕ್ಯಾಲಿಕ್ಸ್ನ ರೀಜನನ್ನು ನೋಡ್ಬೋದು. ನೆಕ್ಸ್ಟು ಇಲ್ಲಿ ಎಷ್ಟು ದಳಗಳಿರುತ್ತೋ ಅಷ್ಟು ಕ್ಯಾಲಿಕ್ಸ್ನ ಒಂದು ಭಾಗಗಳು, ಹಸಿರಾಗಿರ್ತಕ್ಕಂತಹ ಎಲೆ ರೀತಿ ರಚನೆ ಕಾಣುತ್ತೆ. ಈ ಕ್ಯಾಲಿಕ್ಸ್ನ ಪ್ರತಿಯೊಂದು ಭಾಗಕ್ಕೂ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸೆಪ್ಪಲ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಹೂವಿನ ಅತ್ಯಂತ ಹೊರಗಿನ ಆವರ್ತ, ಅಲ್ಲಿಗೆ ಈ ಸೆಪ್ಪಲ್ಸ್ನ ಕೆಲಸ ಮುಗೀತು. ಅಂದರೆ ಹೂವು ಮೊಗ್ಗಿನ ಹಂತದಲ್ಲಿದ್ದಾಗ ಅದನ್ನು ರಕ್ಷಣೆ ಮಾಡತಕ್ಕಂತಹ ಒಂದು ಭಾಗ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಪೆಟಲ್ಸ್, ಅಂದರೆ ಕರೋಲಾ, ಹೂವಿನ ಎರಡನೇ ಆವರ್ತ. ಕರೋಲಾ ಅಂತ ಹೇಳಿದ್ರೆ ಕರೋಲಾದ ಒಂದು ಪ್ರತಿಯೊಂದು ಭಾಗಕ್ಕೂ ಅಥವಾ ಇಂಡಿವಿಜುವಲ್ ಭಾಗಕ್ಕೂ ನಾವು ಪೆಟಲ್ಸ್ ಅಂತ ಹೇಳಿ ಕರಿತೀವಿ. ಈ ದಳಗಳ ಕೆಲಸ ಗೊತ್ತು ನಿಮಗೆ, ಕೀಟಗಳನ್ನು ಆಕರ್ಷಣೆ ಮಾಡೋದು. ಸೊ ಅಲ್ಲಿಗೆ ಹೂವಿನ ಎರಡನೇ ಆವರ್ತ ಕರೋಲಾ ಭಾಗ ಆಯಿತು. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಅಂಡಾಶಯ ಮಂಡಲ, ಇಲ್ಲಿ ಕೇಸರ ಮಂಡಲವನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಅಂಡಾಶಯ ಮಂಡಲ ಹೂವಿನ ನಾಲ್ಕನೇ ಆವರ್ತ. ಈಗ ಹೂವಿನ ಮೂರನೇ ಆವರ್ತ ಯಾವುದು ಅಂದರೆ ದಿಸ್ ಒನ್ ಕೇಸರ ಮಂಡಲ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇದನ್ನು ಒಂದನ್ನು ಅಷ್ಟೇ ತಗೊಂಡು ಮೈಕ್ರೋಸ್ಕೋಪಿಕ್ ಆರ್ಗನಿಸಮ್ ಮೈಕ್ರೋಸ್ಕೋಪ್ನ ಹೆಲ್ಪಿಂದ ನೋಡಿದಾಗ ನಾವು ಆವಾಗಲೇ ನೋಡಿದ್ವಲ್ಲ ಹಾಗೆ ಕಾಣಿಸುತ್ತೆ. ಅಂದರೆ ಹೆಡ್ ರೀಸನ್ನು ಯೆಲ್ಲೋ ಕಲರ್ ಪರಾಗ ಕೋಶ, ನೆಕ್ಸ್ಟು ಫಿಲಮೆಂಟ್ ಅಥವಾ ಪರಾಗ ದಂಡ ಅಂತೇಳಿ ಕರಿತೀವಿ. ಆ ಪರಾಗದಂಡದ ಹೆಲ್ಪಿಂದ ಏನಾಗಿರುತ್ತೆ, ಈ ಪರಾಗ ಕೋಶಗಳು ಅದಕ್ಕೆ ಅಂಟ್ಕೊಂಡಿರುತ್ತೆ. ಇಷ್ಟು ಭಾಗಕ್ಕೆ ನಾವು ಹೂವಿನ ಗಂಡು ಸಂತಾನೋತ್ಪತ್ತಿಯ ಭಾಗ ಅಥವಾ ಹೂವಿನ ಮೂರನೇ ಆವರ್ತ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟು ನಿಮಗಿಲ್ಲಿ ಕಾಣಿಸ್ತಾ ಇದೆ ಉದ್ದನೆಯ ಒಂದು ನಳಿಕೆಯ ರೀತಿಯ ರಚನೆ. ಇದು ಏನಂತ ಹೇಳಿದ್ರೆ ಸ್ಟೈಲ್ ಅಂತ ಹೇಳಿ ಕರಿತೀವಿ, ಶಲಾಕ ನಳಿಕೆ ಅಂತ ಹೇಳಿ ಕರಿತೀವಿ. ಈ ಶಲಾಕ ನಳಿಕೆಯನ್ನು ವಿತ್ ದಿ ಹೆಲ್ಪ್ ಆಫ್ ನೀಡಲ್ ನಾವು ಅದನ್ನು ರಿಮೂವ್ ಮಾಡಿದಾಗ ಅಥವಾ ಓಪನ್ ಮಾಡಿದಾಗ
ಈ ಶಲಾಕ ನಳಿಕೆ ಆವೃತ ಆಗಿರೋ ಇಷ್ಟು ಆ ಒಂದು ಪೊರೆಯನ್ನು ನಾವು ಫುಲ್ಲು ತೆಗೆದ್ವಿ ಅಂತ ಹೇಳಿದ್ರೆ ಶಲಾಕ ನಳಿಕೆ ಸ್ಪಷ್ಟವಾಗಿ ಕಾಣಿಸುತ್ತೆ. ದಿಸ್ ಒನ್, ಈ ಒಂದು ಶಲಾಕ ನಳಿಕೆ ನೆಕ್ಸ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಓವರಿಯನ್ನು ರೆಡಿ ಮಾಡ್ಕೊಂಡಿರುತ್ತೆ. ಇಲ್ಲಿ ಕೆಳಗಡೆ ರೀಸನ್, ಇಲ್ಲಿ ಓವರಿ ಇರುತ್ತೆ, ಓವರಿ ಒಳಗಡೆ ಏನಿರುತ್ತೆ ಅಂತ ಹೇಳಿದ್ರೆ ಓವ್ಯುಲ್ಸ್ ಅಥವಾ ಅಂಡಕಗಳು ಪ್ರೆಸೆಂಟ್ ಇರುತ್ತೆ. ಸೊ ಈ ನಮ್ಮ ಶಲಾಕ ನಳಿಕೆಯ ಮೂಲಕ ಎಂಟರ್ ಆದಂತಹ ಈ ಪರಾಗ ಕೋಶಗಳಿಂದ ಬಿಡುಗಡೆ ಆಗ್ತಕ್ಕಂತಹ ಪರಾಗ ರೇಣುಗಳು ಅಂದರೆ ಪಾಲಿನೇಷನ್ಗೆ ಹೆಲ್ಪ್ ಮಾಡ್ತಕ್ಕಂತಹ ಈ ಒಂದು ಪರಾಗ ರೇಣುಗಳು ಏನು ಮಾಡುತ್ತೆ, ಈ ಒಂದು ನಳಿಕೆಯ ಮೂಲಕ ಎಂಟರ್ ಆಗಿ ನೆಕ್ಸ್ಟು ಓವರಿಯನ್ನು ತಲುಪತ್ತೆ, ನೆಕ್ಸ್ಟ್ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತೆ. ಸೊ ಇಷ್ಟು ಕೂಡ ಹೂವಿನ ಪ್ರಮುಖ ಭಾಗಗಳು. ನೆಕ್ಸ್ಟ್ ಒನ್, ಆವಾಗಲೇ ಇಂದನೂ ಮಾತಾಡ್ತಿದ್ದೀವಿ ನಾವು ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳಿ. ಹಂಗಿದ್ರೆ ಏನು ಈ ಪರಾಗಸ್ಪರ್ಶ ಕ್ರಿಯೆ ಅಥವಾ ಪಾಲಿನೇಷನ್ ಅಂದರೆ ಅಂತ ಹೇಳಿದ್ರೆ, ನಮ್ಮ ಹೂವಿನಲ್ಲಿ ನಡೀತಕ್ಕಂಥ ವಿಶೇಷವಾದ ಒಂದು ಲಕ್ಷಣ ಅಂತ ಹೇಳಿ ಕರಿತೀವಿ ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳಿದ್ರೆ. ಆ ಹೂವಿನ ಪರಾಗ ಕೋಶದಿಂದ ಬಿಡುಗಡೆ ಆಗೋ ಪರಾಗ ರೇಣುಗಳು ಶಲಾಕಾಗ್ರವನ್ನು ಅಥವಾ ಹೂವಿನ ಹೆಣ್ಣು ಭಾಗವನ್ನು ಬಂದು ತಲುಪುವಂತಹ ಒಂದು ಕ್ರಿಯೆಗೆ ನಾವು ಪರಾಗಸ್ಪರ್ಶ ಕ್ರಿಯೆ ಅಥವಾ ಪಾಲಿನೇಷನ್ ಪ್ರೊಸೆಸ್ ಅಂತ ಹೇಳಿ ಕರಿತೀವಿ. ಈ ನಮ್ಮ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಪ್ರಮುಖವಾಗಿ ಎರಡು ವಿಧಗಳಿರುತ್ತೆ. ಫಸ್ಟ್ ಒನ್ ಏನಪ್ಪ ಅಂತ ಹೇಳಿದ್ರೆ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ, ಇನ್ನೊಂದು ಬರುತ್ತೆ ಅದು ಪರಕೀಯ ಪರಾಗಸ್ಪರ್ಶ ಕ್ರಿಯೆ. ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಅಂದರೆ ಗೊತ್ತು ನಿಮಗೆ, ಸೆಲ್ಫ್ ಪಾಲಿನೇಷನ್, ಸೆಲ್ಫ್ ವಿತಿನ್ ಅಂತ. ಅಂದರೆ ಆ ಒಂದು ಹೈಬಿಸ್ಕಸ್ ಫ್ಲವರನ್ನೇ ಎಕ್ಸಾಂಪಲ್ ತೊಗೊಳ್ಳೋದಾದರೆ, ನಮ್ಮ ಹೈಬಿಸ್ಕಸ್ ಫ್ಲವರಲ್ಲಿ ಆ ಒಂದು ಬಿಡುಗಡೆ ಆಗಿರ್ತಕ್ಕಂತಹ ಹೂವಿನ ಗಂಡು ಭಾಗದಿಂದ ಬಿಡುಗಡೆ ಆಗಿರೋ ಪರಾಗ ರೇಣುಗಳು ಅದೇ ಹೂವಿನ ಶಲಾಕಾಗ್ರ ಅಥವಾ ಒಂದು ಗಿಡದಲ್ಲಿರ್ತಕ್ಕಂತಹ ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ಹೋಗಿ ತಲುಪುವ ಕ್ರಿಯೆ. ಒನ್ಸ್ ಅಗೇನ್ ಐ ರಿಪೀಟ್ ದಟ್ ಸೆಂಟೆನ್ಸ್. ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಹೈಬಿಸ್ಕಸ್ ಪ್ಲ್ಯಾಂಟ್ ಇರುತ್ತೆ, ಅಂದರೆ ದಾಸವಾಳದ ಗಿಡ ಇರುತ್ತೆ. ದಾಸವಾಳ ಗಿಡದಲ್ಲಿ ಅಂತ ಹೇಳಿದ್ರೆ ಬರೀ ಒಂದು ಹೂವು ಅಷ್ಟೇ ಬಿಡಲ್ಲ, ಬೇಕಾದಷ್ಟು ಹೂಗಳು ಬಿಟ್ಟಿರುತ್ತೆ. ಅಲ್ಲೇನಾಗುತ್ತೆ, ಒಂದು ಹೈಬಿಸ್ಕಸ್ ಫ್ಲವರ್, ಒಂದು ದಾಸವಾಳದ ಹೂವು, ಅದರಲ್ಲಿ ಹೂವಿನ ಗಂಡು ಭಾಗದಿಂದ ಬಿಡುಗಡೆ ಆಗಿರೋ ಪರಾಗ ರೇಣುಗಳು ಅದೇ ಹೂವಿನ ಶಲಾಕಾಗ್ರಕ್ಕಾದರೂ ತಲುಪ್ಬೋದು, ಅಥವಾ ಅದೇ ಗಿಡದ ಇನ್ನೊಂದು ಹೂವಿನ ಶಲಾಕಾಗ್ರ ಅಥವಾ ಹೆಣ್ಣು ಸಂತಾನೋತ್ಪತ್ತಿ ಭಾಗಕ್ಕೆ ಹೋಗಿ ತಲುಪುವ ಒಂದು ಕ್ರಿಯೆಗೆ ನಾವು ಸೆಲ್ಫ್ ಪಾಲಿನೇಷನ್ ಅಥವಾ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ನು ಸೆಕೆಂಡ್ ಟೈಪ್, ದಟ್ ಈಸ್ ದಿ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಥವಾ ಕ್ರಾಸ್ ಪಾಲಿನೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಎರಡು ಹೈಬಿಸ್ಕಸ್ ಫ್ಲವರ್ಸು ಕಾಣಿಸ್ತಾ ಇದೆ. ಅಂದರೆ ಒಂದು ಹೂವಿನ ಗಂಡು ಭಾಗದಿಂದ ಬಿಡುಗಡೆ ಆಗಿರ್ತಕ್ಕಂಥ ಪರಾಗ ರೇಣುಗಳು ಬೇರೊಂದು ಹೂವಿನ ಶಲಾಕಾಗ್ರ ಅಂದರೆ ಅದೇ ಗಿಡದ ದಾಸವಾಳುವಲ್ಲ, ಬದಲಾಗಿ ದಾಸವಾಳದ ಜಾತಿಗೆ ಸೇರಿದಂತಹ ಅಂದರೆ ರೋಸೇಸಿ ಫ್ಯಾಮಿಲಿ ಅಂತ ಕರಿತೀವಲ್ವಾ, ಆ ಫ್ಯಾಮಿಲಿನಲ್ಲಿ ಬೇರೆ ಒಂದು ಗಿಡಕ್ಕೆ ಅಂದರೆ ಒಂದೇ ಜಾತಿ ಬಟ್ ಬೇರೊಂದು ಗಿಡ. ನಾವು ಫಸ್ಟ್ ನೋಡಿದ್ವಿ ಸ್ವಕೀಯದಲ್ಲಿ ಒಂದೇ ಗಿಡ ಒಂದು ಹೂವಲ್ಲಾದರೂ ಟ್ರಾನ್ಸ್ಫರ್ ಆಗ್ಬೋದು ಪರಾಗ ರೇಣು, ಅಥವಾ ಅದೇ ಗಿಡದ ಮತ್ತೊಂದು ಹೂವಿ ಟ್ರಾನ್ಸ್ಫರ್ ಆಗ್ಬೋದು ಸ್ವಕೀಯದಲ್ಲಿ. ಬಟ್ ಇಲ್ಲಿ ಪರಕೀಯ ಅಂತ ಹೇಳಿದ್ರೆ ದಾಸವಾಳದ ಜಾತಿಗೆ ಸೇರಿರ್ತಕ್ಕಂತಹ ಇನ್ನೊಂದು ಗಿಡದ ದಾಸವಾಳದ ಶಲಾಕಾಗ್ರಕ್ಕೆ ಹೋಗಿ ಪರಾಗ ರೇಣುಗಳು ತಲುಪುವ ಒಂದು ಕ್ರಿಯೆಗೆ ನಾವೇನಂತ ಕರಿತೀವಿ ಅಂದರೆ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಈ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಅಥವಾ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಹೇಳಿದ್ವಿ ನಾವು, ಪರಾಗ ರೇಣು ಹೋಗಿ ಶಲಾಕಾಗ್ರ ತಲುಪೋದು ಅಂತ, ಅದಕ್ಕದೇ ಏನು ಮ್ಯಾಜಿಕ್ ಮಾಡ್ಕೊಂಡು ಹಾರ್ಕೊಂಡು ಹೋಗುತ್ತಾ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಇಲ್ಲ. ಅದಕ್ಕೂ ಕೂಡ ಹೆಲ್ಪ್ ಮಾಡ್ತಕ್ಕಂತಹ ಕೆಲವೊಂದು ಏಜೆಂಟ್ಸ್ಗಳಿದ್ದಾವೆ. ಯಾವುದು ಅಂತ ಹೇಳಿದ್ರೆ ದಿಸ್ ಒನ್, ಪರಾಗಸ್ಪರ್ಶದ ಮಾಧ್ಯಮಗಳು ಅಂತ ಹೇಳಿ ಕರಿತೀವಿ. ಇವಕ್ಕೆ ಪಾಲಿನೇಟಿಂಗ್ ಏಜೆಂಟ್ಸ್ ಅಂತ ಹೇಳಿ ಕರಿತೀವಿ. ಆ ಪಾಲಿನೇಟಿಂಗ್ ಏಜೆಂಟ್ಸಲ್ಲೂ ಸಹ ಮತ್ತೆ ಅಗೇನ್ ಯಾವ ಯಾವ ಮಾಧ್ಯಮಗಳು ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ಏಬಯೋಟಿಕ್ ಅಜೈವಿಕ ಮಾಧ್ಯಮಗಳು ಅಂತ ಹೇಳಿ ಕರಿತೀವಿ, ಇನ್ನೊಂದು ಬಯೋಟಿಕ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಜೈವಿಕವಾಗಿರ್ತಕ್ಕಂತಹ ಅಂಶಗಳು ಅಂತ.
ಗೊತ್ತು ನಿಮಗೆ ಅಜೈವಿಕ ಅಂದರೆ ಜೀವ ಇಲ್ಲದೆ ಇರೋದು, ಜೈವಿಕ ಅಂತ ಹೇಳಿದ್ರೆ ಜೀವ ಇರೋದು. ಏನಿದು ಜೀವ ಇಲ್ಲದೆ ಇರೋ ಎ ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ, ಫಸ್ಟ್ ಒನ್ ವಿಂಡ್, ವಿತ್ ದಿ ಹೆಲ್ಪ್ ಆಫ್ ಏರ್ ಅಥವಾ ಗಾಳಿಯ ಸಹಾಯದಿಂದ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತೆ. ನೆಕ್ಸ್ಟು ವಾಟರ್. ಫಸ್ಟ್ ಒನ್ನು ಏ ಬಯೋಟಿಕ್ ಫ್ಯಾಕ್ಟರ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಅಜೈವಿಕ ಅಂಶಗಳಲ್ಲಿ ಮೊದಲನೇದಾಗಿ ವಿಂಡ್ ಅಥವಾ ಗಾಳಿ ಅಂತ ಹೇಳಿ ಕರಿತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕಂತ ಹೇಳಿದ್ರೆ ಭತ್ತದ ಗತ್ತೆ ನೆನ್ಪು ಮಾಡ್ಕೊಂಡ್ಬಿಡ್ಬೇಕು ನಾವು. ಅಂದರೆ ಭತ್ತದ ಗತ್ತೆ ಹೆಂಗಾಗತ್ತೆ ಅಂತ ಹೇಳಿದ್ರೆ, ಜೋರಾಗಿ ಒಂದ್ಸಲ ಗಾಳಿಯನ್ನು ಹಾಯಿಸುವುದರ ಮೂಲಕ, ಈಗ ನ್ಯಾಚುರಲ್ಲಾಗಿ ಗಾಳಿ ಬಂದು ನೆಕ್ಸ್ಟ್ ಹೂವಿನ ಗಂಡು ಭಾಗದಲ್ಲಿರ್ತಕ್ಕಂಥ ಪರಾಗರೇಣುಗಳು ಹೋಗಿ ಶಲಾಕಾಗ್ರ ತಲುಪಿದ್ರೆ ಓಕೆ, ಅದರ್ವೈಸ್ ಅಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ನಡೀಬೇಕು ಅಂತ ಹೇಳಿದ್ರೆ ರೈತರು ಏನು ಮಾಡ್ತಾರೆ, ಆ ಭತ್ತದ ಗದ್ದೆಗೆ ಆರ್ಟಿಫಿಷಿಯಲ್ ಆಗಿ ಏರನ್ನು ಜೋರಾಗಿ ಗಾಳಿಯನ್ನು ಅಪ್ಲೈ ಮಾಡೋದ್ರ ಮೂಲಕ ಏನಾಗುತ್ತೆ ಅಂದರೆ, ಒಂದು ಭತ್ತದ ಸಸಿನಲ್ಲಿರ್ತಕ್ಕಂತಹ ಪರಾಗರೇಣುಗಳು ಅದರಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ಭಾಗಕ್ಕೆ ಹೋಗಿ ತಲುಪೋದ್ರಿಂದ ಏನಾಗುತ್ತೆ, ವಿತ್ ದಿ ಹೆಲ್ಪ್ ಆಫ್ ಗಾಳಿ, ನಮಗಲ್ಲಿ ಹೆಲ್ಪ್ ಮಾಡಿದವರು ಯಾರು, ಗಂಡು ಭಾಗ ಮತ್ತು ಹೆಣ್ಣು ಭಾಗವನ್ನು ಸೇರಿಸೋಕೆ ಅಂತ ಹೇಳಿದ್ರೆ ಗಾಳಿ. ಅದಕ್ಕೋಸ್ಕರ ಗಾಳಿನೂ ಕೂಡ ಅಜೈವಿಕ ಅಂಶ ಪರಾಗಸ್ಪರ್ಶ ಕ್ರಿಯೆ ನಡೆಯೋದಕ್ಕೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ವಾಟರ್. ವಾಟರ್ ಅಂದ ತಕ್ಷಣವೇ ನಮಗೆ ಆರಾಮಾಗಿ ನೆನಪಾಗುವಂತಹ ಪ್ಲ್ಯಾಂಟ್ಸ್ ಯಾವುದು ಅಂತ ಹೇಳಿದ್ರೆ ಹೈಡ್ರಿಲ್ಲಾ, ವ್ಯಾಲಿಸ್ನೇರಿಯಾ ಅವೆಲ್ಲ ಕರಿತೀವಿ ನಾವು. ಆ ಒಂದು ಹೈಡ್ರಿಲ್ಲಾ ಅಥವಾ ವ್ಯಾಲಿಸ್ನೇರಿಯಾ ಅಕ್ವೈಟಿಕ್ ಪ್ಲ್ಯಾಂಟ್ಸ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ, ಆ ಪ್ಲ್ಯಾಂಟ್ಸ್ಗಳಲ್ಲಿ ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇರೋದು ವ್ಯಾಲಿಸ್ನೇರಿಯಾ ಪ್ಲ್ಯಾಂಟ್ ಅಂತ ಹೇಳಿ ಕರಿತೀವಿ. ಈ ವ್ಯಾಲಿಸ್ನೇರಿಯಾ ಸಸ್ಯಗಳಲ್ಲಿ ಗೊತ್ತು ನಿಮಗೆ, ನಾವು ಫಸ್ಟ್ ಬಿಗಿನಿಂಗ್ ಕ್ಲಾಸಸ್ಸಲ್ಲಿ ಸಸ್ಯ ಅಂಗಾಂಶ ಮಾತಾಡಬೇಕಾದ್ರೆ ಮಾತಾಡಿದ್ವಿ ಪೇರಂಕೈಮ ಸೆಲ್ಗಳು ಇರುತ್ತೆ. ಪೇರಂಕೈಮಾದಲ್ಲಿ ಏರ್ ತುಂಬಿಕೊಂಡಿದ್ರೆ ಏರಂಕೈಮ, ಆ ಏರಂಕೈಮ ಟಿಶ್ಯೂ ಪ್ರೆಸೆಂಟ್ ಇರತಕ್ಕಂತಹ ವ್ಯಾಲಿಸ್ನೇರಿಯಾ ಆರಾಮಾಗಿ ತೇಲ್ಕೊಂಡು ತನ್ನ ಒಂದು ಲೈಫ್ ಸೈಕಲನ್ನು ಕಂಪ್ಲೀಟ್ ಮಾಡ್ಕೊಳ್ತಿರುತ್ತೆ ಎಲ್ಲಿ, ವಾಟರಲ್ಲಿ. ಹಾಗಿದ್ರೆ ಇದರಲ್ಲಿ ಪರಾಗಸ್ಪರ್ಶ ಕ್ರಿಯೆ ಹೇಗೆ ನಡೆಯುತ್ತೆ ಅಂದರೆ, ಈ ವ್ಯಾಲಿಸ್ನೇರಿಯಾದಲ್ಲಿ ಆರಾಮಾಗಿ ಕುತ್ಕೊಂಡಿರೋರು ಯಾರು ಅಂತ ಹೇಳಿದ್ರೆ ಫೀಮೇಲ್ ವ್ಯಾಲಿಸ್ನೇರಿಯಾ ಅಂತ ಕರಿತೀವಿ. ಅದು ಆರಾಮಾಗಿ ಒಂದು ಕಡೆ ಕುತ್ಕೊಂಡು ತನ್ನ ಒಂದು ಲೈಫ್ ಸೈಕಲನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ಇರುತ್ತೆ. ಆದರೆ ಮೇಲ್ ಪ್ಲ್ಯಾಂಟ್, ಮೇಲ್ ವ್ಯಾಲಿಸ್ನೇರಿಯಾ ಪ್ಲ್ಯಾಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ತನ್ನ ಒಂದು ಸಂತಾನೋತ್ಪತ್ತಿಯ ಪಿರಿಯಡ್ ಅಂತ ಹೇಳಿ ಕರಿತೀವಲ್ವ, ಅದು ಬಂದಾಗ ಏನಾಗುತ್ತೆ, ಹೆಣ್ಣು ವ್ಯಾಲಿಸ್ನೇರಿಯಾ ಹತ್ರ ತೇಲ್ಕೊಂಡು ಹೋಗುತ್ತೆ. ನೆಕ್ಸ್ಟು ಹಾಗೆ ತೇಲ್ಕೊಂಡು ಹೋಗೋಕ್ಕೆ ನಮಗೆ ಅಂದರೆ ವ್ಯಾಲಿಸ್ನೇರಿಯಾ ಪ್ಲ್ಯಾಂಟಿಗೆ ಹೆಲ್ಪ್ ಮಾಡ್ತಾ ಇರತಕ್ಕಂತಹ ಮಾಧ್ಯಮ ಯಾವುದು ಅಂದರೆ ನೀರು. ನೆಕ್ಸ್ಟು ಅಲ್ಲಿ ಫರ್ಟಿಲೈಸೇಷನ್ ನಡೆಯುತ್ತೆ, ನೆಕ್ಸ್ಟು ಹೊಸ ವ್ಯಾಲಿಸ್ನೇರಿಯಾ ಪ್ಲ್ಯಾಂಟು ಉತ್ಪತ್ತಿ ಆಗುತ್ತೆ. ಸೊ ಅಲ್ಲಿಗೆ ಅಜೈವಿಕ ಅಂಶಗಳಲ್ಲಿ ಮೊದಲನೇದಾಗಿ ವಿಂಡ್. ವಿಂಡ್ ಅಂತ ಹೇಳಿದ್ರೆ ಆ ಒಂದು ಗಾಳಿಯ ಸಹಾಯದಿಂದ ನಡೀತಕ್ಕಂತಹ ಪರಾಗಸ್ಪರ್ಶ ಕ್ರಿಯೆ. ಅದಕ್ಕೆ ಒಂದು ನೇಮ್ ಕೊಡ್ತೀವಿ ನಾವು, ಗಾಳಿಯ ಸ್ಪೀಡನ್ನು ಅಳತೆ ಮಾಡೋದು ಗೊತ್ತು ನಿಮಗೆ, ಅನಿಮೋಮೀಟರ್. ದಟ್ಸ್ ವೈ ಈ ಗಾಳಿಯ ಸಹಾಯದಿಂದ ನಡೀತಕ್ಕಂತಹ ಪರಾಗಸ್ಪರ್ಶ ಕ್ರಿಯೆಗೆ ನಾವು ಏನಂತ ಕರಿತೀವಿ ಅಂದರೆ ಅನಿಮೋಫಿಲಿ ಅಂತ ಹೇಳಿ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಭತ್ತದ ಒಂದು ಸಸಿಯನ್ನು ನೆನಪು ಮಾಡ್ಕೊಬೇಕು, ಅದಕ್ಕೆ ಹೆಲ್ಪ್ ಮಾಡೋರು ಗಾಳಿ. ನೆಕ್ಸ್ಟ್ ಒಂದು ನೀರಿನ ಸಹಾಯದಿಂದ ಪರಾಗಸ್ಪರ್ಶ ಕ್ರಿಯೆ ನಡೆದ್ರೆ, ಅಂದರೆ ಒಂದು ಪರಾಗಸ್ಪರ್ಶ ಕ್ರಿಯೆ ನಡೆಯೋದಕ್ಕೆ ವಾಟರ್ ಹೆಲ್ಪ್ ಮಾಡಿದ್ರೆ ಆ ಒಂದು ಪಾಲಿನೇಷನ್ಗೆ ನಾವೇನಂತ ಕರಿತೀವಿ ಅಂದರೆ ಹೈಡ್ರೋಫಿಲಿ. ಇದನ್ನ ಹೆಂಗೆ ಈಸಿಯಾಗಿ ನೆನ್ಪಿಟ್ಕೋಬೋದು ಅಂದರೆ ನೀರಿನ ಸಾಂದ್ರತೆ ಹೈಡ್ರೋಮೀಟರ್. ಸೊ ಅಲ್ಲಿಗೆ ನೀರಿನ ಸಹಾಯದಿಂದ ಪರಾಗಸ್ಪರ್ಶ ಕ್ರಿಯೆ ನಡೆದ್ರೆ ಹೈಡ್ರೋಫಿಲಿ, ಗಾಳಿ ಸಹಾಯದಿಂದ ಪರಾಗಸ್ಪರ್ಶ ಕ್ರಿಯೆ ನಡೆದ್ರೆ ಅನಿಮೋಫಿಲಿ. ಸೊ ಈ ಅನಿಮೋಫಿಲಿ ಮತ್ತು ಹೈಡ್ರೋಫಿಲಿಗೆ ನಾವೇನಂತ ಕರಿತೀವಿ ಅಂದರೆ ಏಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಜೀವ ಇರ್ತಕ್ಕಂತಹ ಒಂದು ಫ್ಯಾಕ್ಟರ್ಸ್ ಅಂದರೆ ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳಿ ಕರಿತೀವಿ. ಬಯೋಟಿಕ್ ಜೀವ ಇಲ್ಲದೆ ಇರೋ ಗಾಳಿ ನೀರಿನೇ ಇಷ್ಟು ಹೆಲ್ಪ್ ಮಾಡ್ತವೆ ಅಂದರೆ, ಇನ್ನು ಜೀವ ಇರೋ ನಾವು ಕೂಡ ಜೀವ ಇರೋ ಗುಂಪಿಗೆ ಸೇರ್ತೀವಲ್ವಾ, ಆ ಜೀವ ಇರ್ತಕ್ಕಂತಹ ಕೆಲವು ಮಾಧ್ಯಮಗಳು ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಲ್ಲಿ ಆ ಕಡೆ ಚಿತ್ರದಲ್ಲಿ ಫಸ್ಟ್ ಒನ್ ನೀವು ಅಬ್ಸರ್ವ್ ಮಾಡಿದ್ರೆ ಬರ್ಡ್, ವಿತ್ ದಿ ಹೆಲ್ಪ್ ಆಫ್ ಬರ್ಡ್ ಅಂದರೆ ಪಕ್ಷಿಗಳ ಸಹಾಯದಿಂದ ಪರಾಗಸ್ಪರ್ಶ ಕ್ರಿಯೆ ನಡೆಯೋದು. ಏನು ಮಾಡುತ್ತೆ ಪಕ್ಷಿಗಳು ಅಂತ ಹೇಳಿದ್ರೆ, ಹೂವಿನ ಮಕರಂದವನ್ನು ಹೀರೋದಕ್ಕೆ ಬಂದಾಗ ಆ ಹೂವಿನ ಪೆಟಲ್ಸ್ ಅಥವಾ ದಳಗಳ ಮೇಲೆ ಬಂದು ಕೂರತ್ತೆ. ಆ ಹೂವಿನ ದಳಗಳ ಮೇಲೆ ಕೂತಾಗ ಆ ಒಂದು ಪರಾಗರೇಣುಗಳು ಏನಾಗುತ್ತೆ ಅಂದರೆ ಡಸ್ಟ್ ಥರ ಪುಡಿ ಪುಡಿ ಥರ ಏನಾಗುತ್ತೆ ಆ ಪೆಟಲ್ಸ್ ಮೇಲೆ ದಳಗಳ ಮೇಲೆ ಬಂದು ಉದುರತ್ತೆ. ಅಂದರೆ ಜಸ್ಟ್ ಕೂತಾಗ ಏನಾಗುತ್ತೆ ಅದು ಶೇಕ್ ಆಗುತ್ತೆ, ಆವಾಗ ಶೇಕ್ ಆದಾಗ ಆ ಪರಾಗರೇಣುಗಳು ಪೆಟಲ್ಸ್ ಮೇಲುಗಡೆ ಉದುರಿರುತ್ತೆ, ಅಂದರೆ ಒಂಥರ ಪೌಡ್ರ್ ಪೌಡ್ರ್ ಥರ ಉದುರಿರುತ್ತೆ.
ಆ ಒಂದು ಪೌಡ್ರ್ ಪರಾಗರೇಣುಗಳು ಆ ಪಕ್ಷಿಯ ಕಾಲಿಗೆ ಹತ್ಕೊಳ್ಳುತ್ತೆ. ಆವಾಗ ಆ ಪಕ್ಷಿ ಏನು ಮಾಡುತ್ತೆ, ಮತ್ತೊಂದು ಫ್ಲವರ್ನ ನೆಕ್ಟರನ್ನು ಹೀರಲಿಕ್ಕೆ ಹೋದಾಗ ಅಥವಾ ಮಕರಂದವನ್ನು ಹೀರೋದಕ್ಕೆ ಹೋದಾಗ ಏನಾಗುತ್ತೆ, ಆ ಕಾಲಿಗೆ, ಆ ಒಂದು ಹಕ್ಕಿಯ ಕಾಲಿಗೆ ಅಂಟಿರ್ತಕ್ಕಂತಹ ಪರಾಗರೇಣುಗಳೇನಾಗುತ್ತೆ, ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ಹೋಗಿ ತಲುಪತ್ತೆ. ಸೊ ಅಲ್ಲಿಗೇನಾಯಿತು ಅಂತ ಹೇಳಿದ್ರೆ ಸಂತಾನೋತ್ಪತ್ತಿ ಕ್ರಿಯೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ದಟ್ಸ್ ವೈ ಆ ರೀತಿಯ ಪರಾಗರೇಣುಗಳು ಮತ್ತೊಂದು ಹೂವಿಗೆ ಅಥವಾ ಬೇರೊಂದು ಹೂವಿನ ಶಲಾಕಾಗ್ರಕ್ಕೆ ಹೋಗಿ ತಲುಪಲಿಕ್ಕೆ ಹೆಲ್ಪ್ ಮಾಡಿದವರು ಯಾರಪ್ಪ ಅಂದರೆ ನಮ್ಮ ಪಕ್ಷಿಗಳು. ದಟ್ಸ್ ವೈ ಅಲ್ಲಿಗೆ ಬರ್ಡೋಫಿಲಿ ಅಂತ ಹೇಳಿ ಕರೆಯಲ್ಲ. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಪಕ್ಷಿಗಳ ಸಹಾಯದಿಂದ ನಡೀತಕ್ಕಂತಹ ಒಂದು ಪರಾಗಸ್ಪರ್ಶ ಕ್ರಿಯೆಗೆ ನಾವು ಆರ್ನಿಥೋಫಿಲಿ ಅಂತ ಹೇಳಿ ಕರಿತೀವಿ. ಗೊತ್ತು ನಿಮಗೆ, ಆರ್ನಿಥಾಲಜಿ ಅಂತ ಹೇಳಿದ್ರೆ ಬ್ರ್ಯಾಂಚ್ ಆಫ್ ಬಯಾಲಜಿ ಸ್ಟಡಿ ವಿತ್ ಡಿಫ್ರೆಂಟ್ ಬರ್ಡ್ಸ್ ಅಂತ ಹೇಳಿ ಕರಿತೀವಿ. ಅದನ್ನು ನೆನ್ಪು ಮಾಡ್ಕೊಂಬಿಟ್ರೆ ಸಾಕು. ಯಾಕೆ ಅಂದರೆ ಆಲ್ಮೋಸ್ಟ್ ಹೆಂಗೆ ನೆನಪಿರುತ್ತೆ ಅಂತ ಹೇಳಿದ್ರೆ ಬರ್ಡ್ ಅಂದರೆ ಬರ್ಡೋಫಿಲಿ ಹಂಗೆ ನೆನಪಿರುತ್ತೆ. ಸೊ ಅಲ್ಲೇನಾಗುತ್ತೆ, ಸ್ವಲ್ಪ ಆರ್ನಿಥೋಫಿಲಿ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಆರ್ನಿಥೋಫಿಲಿ ಇದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟರೆ, ಪಕ್ಷಿಗಳಿಂದ ನಡೆಯುವ ಪರಾಗಸ್ಪರ್ಶ ಕ್ರಿಯೆ ಅಂತ ನೆನಪಿದ್ರೆ ಸಾಕು. ನೆಕ್ಸ್ಟ್ ಒನ್ ಇನ್ಸೆಕ್ಟ್ ಅಂತ ಹೇಳಿ ಕರಿತೀವಿ, ಅಂದರೆ ಕೀಟಗಳು. ಕೀಟಗಳ ಒಂದು ಅಧ್ಯಯನ ಮಾಡ್ತಕ್ಕಂತಹ ಜೀವಶಾಸ್ತ್ರದ ಶಾಖೆ ಗೊತ್ತು ನಿಮಗೆ, ಎಂಟಮಾಲಜಿ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಕೀಟಗಳ ಸಹಾಯದಿಂದ ಪರಾಗಸ್ಪರ್ಶ ಕ್ರಿಯೆ ನಡೆದರೆ ಅದಕ್ಕೆ ನಾವು ಎಂಟಮೋಫಿಲಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಬ್ಯಾಟ್ ಅಥವಾ ಬಾವಲಿಗಳು. ಈ ಬಾವಲಿಗಳು ಸಹ ಹೆಲ್ಪ್ ಮಾಡುತ್ತಾ ಪರಾಗಸ್ಪರ್ಶ ಕ್ರಿಯೆಗೆ, ಅಂದರೆ ಇದಕ್ಕೆ ನಾವು ಕರಿತೀವಿ ನಿಶಾಚರಿ ಅಂತ ಹೇಳಿ. ಇದು ಹೆಂಗೆ ಹೆಲ್ಪ್ ಮಾಡುತ್ತೆ, ಎಕ್ಸಾಕ್ಟ್ಲಿ ಹೆಲ್ಪ್ ಮಾಡುತ್ತೆ ಏನಂತ ಹೇಳಿದ್ರೆ, ಇದು ಕೂಡ ಅಷ್ಟೇ, ಆ ಒಂದು ಪ್ಲ್ಯಾಂಟಲ್ಲಿರ್ತಕ್ಕಂಥ ಹಣ್ಣುಗಳನ್ನು ತಿನ್ನೋಕೆ ಹೋದಾಗಿರ್ಬೋದು ಅಥವಾ ಹೂವನ್ನು ಹೂವಿನ ಮೇಲೆ ಕುಳಿತಾಗಿರ್ಬೋದು, ಅದಕ್ಕೆ ಅದರ ಒಂದು ಬೀಕ್ ಅಥವಾ ಕೊಕ್ಕು ಅಥವಾ ಕಾಲುಗಳಿಗೆ ಅಂಟಿರ್ತಕ್ಕಂತಹ ಡಸ್ಟ್ ಪಾರ್ಟಿಕಲ್ಸ್, ಡಸ್ಟ್ ಪಾರ್ಟಿಕಲ್ ಅಂತಲೂ ಕರೆಯೋಂಗಿಲ್ಲ, ಡಸ್ಟ್ ಥರನೇ ಇರ್ತಕ್ಕಂತಹ ಪರಾಗರೇಣುಗಳು ಏನು ಮಾಡುತ್ತೆ, ಪೋಲನ್ ಗ್ರೇನ್ಸ್ ಅದು ಕಂಡುಕೊಂಡಿರುತ್ತೆ. ನೆಕ್ಸ್ಟ್ ಅಲ್ಲಿಂದ ಇನ್ನೊಂದು ಪ್ಲ್ಯಾಂಟಿಗೆ ಹೋದಾಗ ಅದೇನಾಗುತ್ತೆ, ಪರಾಗಸ್ಪರ್ಶ ಕ್ರಿಯೆ ನಡೆದು ನೆಕ್ಸ್ಟು ಸಂತಾನೋತ್ಪತ್ತಿ ಕ್ರಿಯೆಗೆ ಹೆಲ್ಪ್ ಮಾಡುತ್ತೆ. ಸೊ ಇದಕ್ಕೆ ನಾವು ಬ್ಯಾಟ್ಸಿಂದ ನಡೀತಕ್ಕಂತಹ, ಬಾವಲಿಗಳಿಂದ ನಡೀತಕ್ಕಂತಹ ಒಂದು ಪರಾಗಸ್ಪರ್ಶ ಕ್ರಿಯೆಗೆ ನಾವೇನಂತ ಕರಿತೀವಿ ಅಂದರೆ ಕೈರಾಪ್ಟೆರೋಫಿಲಿ ಅಂತ ಹೇಳಿ ಕರಿತೀವಿ. ಅದರ್ವೈಸ್ ಚಿರಾಪ್ಟೆರೋಫಿಲಿ ಅಂತ ಹೇಳಿ ಕೂಡ ಕರಿತೀವಿ. ಸೊ ಇಷ್ಟು ಕೂಡ ಬಯೋಟಿಕ್ ಫ್ಯಾಕ್ಟರ್ಸ್ನ ಹೆಲ್ಪಿಂದ ನಡೀತಕ್ಕಂತಹ ಪರಾಗಸ್ಪರ್ಶ ಕ್ರಿಯೆ. ಸೊ ಇಷ್ಟನ್ನು ಕೂಡ ನೆನ್ಪಿಟ್ಕೋಬೇಕು, ಜೈವಿಕ ಮತ್ತು ಅಜೈವಿಕ ಅಂಶಗಳು ಇಷ್ಟಕ್ಕೂ ಸೇರಿ ನಾವೇನಂತ ಕರಿತೀವಿ, ಪರಾಗಸ್ಪರ್ಶ ಕ್ರಿಯೆಯ ಮಾಧ್ಯಮಗಳು ಅಂತ ಹೇಳಿ ಕರಿತೀವಿ. ಥ್ಯಾಂಕ್ ಯು ಸೋ ಮಚ್.